ತಮ್ಮ ಜೀವದ ಹಂಗು ತೊರೆದು ಬಿಸಿಲು ಮಳೆ ಹಗಲು ರಾತ್ರಿ ತಮ್ಮ ಕುಟುಂಬ ಎನ್ನದೆ ಕೋವಿಡ್ 19 ಕುರಿತು ಮಾಹಿತಿ ಕಲೆ ಹಾಕುತ್ತಿರುವ ನಿಮ್ಮೆಲ್ಲರ ಕಾರ್ಯ ಶ್ಲಾಘನೀಯ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಅವರು ಯಕ್ಸಂಬಾದ ಶಿವಶಂಕರ ಕನ್ನಡ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕೋವಿಡ್ 19 ಪರಿಹಾರಾರ್ಥವಾಗಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ವತಿಯಿಂದ ಲೋಕ ಕಲ್ಯಾಣ ಕಟ್ಟಡ ಕಾರ್ಮಿಕರ ಸಂಘ ಯಕ್ಸಂಬಾ ಇದರ ಅಡಿಯಲ್ಲಿ ಜೊಲ್ಲೆ ಉದ್ಯೋಗ ಸಮೂಹದಿಂದ ನೋಂದಾಯಿತ 2050 ಕಾರ್ಮಿಕರಿಗೆ ಆಹಾರದ ಕಿಟ್ ವಿತರಣೆ ಹಾಗೂ ಸುಮಾರು 50ಕ್ಕಿಂತ ಹೆಚ್ಚು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೊಡೆಗಳನ್ನು ವಿತರಿಸಿ ಮಾತನಾಡಿದರು. ಯಾವತ್ತು ನಿಮ್ಮ ಜೊತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ತಾವು ಹೆದರುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು. ಈ ಮಹಾಮಾರಿ ಅಟ್ಯಾಕ್ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಹಾಸ್ಪಿಟಲ್ಗಳಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಡಾಕ್ಟರ್ಸ್ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ವೆಂಟಿಲೇಟರ್ಸ್ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ICU ಇರ್ಬೋದು, ಇದನ್ನೆಲ್ಲ ನೋಡಿದಾಗ ನಾವು ಬಹಳ ಬೇಗ ಕಂಟ್ರೋಲ್ ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ತಗೊಂಡು ಅವರು ಮಾರ್ಚ್ 24 ರಾತ್ರಿ 12 ಗಂಟೆಗೆ ಇಡೀ ದೇಶವನ್ನ ಲಾಕ್ಡೌನ್ ಮಾಡಿದ್ರು. ಆ ಲಾಕ್ಡೌನ್ ಮಾಡಿರೋದ್ರಿಂದ ಪುಣ್ಯಕ್ಕೆ ನಾವು ಇಷ್ಟಾದ್ರೂ ಸುರಕ್ಷಿತವಾಗಿದ್ದೀವಿ. ಆದ್ರೆ ನಮ್ಮಲ್ಲಿ ಇಷ್ಟು ದೊಡ್ಡ ಜನಸಂಖ್ಯೆ ಇದ್ರೂ ಕೂಡ ನಾವು ಮೆಚ್ಚಬೇಕಾದಂತಹದ್ದು ನಮ್ಮ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವ, ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಯಡಿಯೂರಪ್ಪಜಿ ಅವರ ನೇತೃತ್ವ. ಬಹಳಷ್ಟು ಒಳ್ಳೆ ರೀತಿಯಿಂದ ಈ ಕೆಲಸ, ಕೊರೋನಾ COVID-19 ಅನ್ನ ಹೊಡೆದೋಡಿಸುವಂತ ಕಾರ್ಯ ನಡೀತಾ ಇದೆ. ಇದೆಲ್ಲ ಆದ್ಮೇಲೆ ಈಗಾಗಲೇ ಹೇಳಿದ್ರು, ಪೊಲೀಸ್ನವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು, ಡಾಕ್ಟರ್ಸ್ಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು, ಜಿಲ್ಲಾ ಆಡಳಿತಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕು, ತಾಲೂಕಾ ಆಡಳಿತಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಇವರೆಲ್ಲರ ಜೊತೆಗೆ ನಾನು ಬಹಳ ಅಭಿಮಾನದಿಂದ ಹೇಳ್ತೇನೆ, ಮನೆ ಮನೆಗೆ ಹೋಗಿ ಎಲ್ಲರೂ ಮ್ಯಾಗಿನ್ ಲೆವೆಲ್ನ ಕಂಟ್ರೋಲಿಂಗ್ ಮಾಡ್ತಿರ್ತಾರೆ, ಬಟ್ ರಿಪೋರ್ಟ್ ಕೊಡೋರು ಯಾರದಿರಿ? ನೀವು ಆಶಾ ಮತ್ತು ನನ್ನ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತರು. ನಿಮಗೆ ನಾನು ಹೃದಯಪೂರ್ವಕವಾಗಿ ಎಷ್ಟು ಅಭಿನಂದನೆಗಳನ್ನ ಸಲ್ಲಿಸಿದ್ರೂ ಕೂಡ ಅದು ಕಡಿಮೆ ಅದು. ಅದರೊಳಗ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಪ್ರತಿಯೊಂದು ಮನೆ ಮನೆಗೆ ಹೋಗ್ತಾ ಇದ್ದೀರಿ. ನೀವು ಕೂಡ ಹೆಣ್ಮಕ್ಳು ಇದ್ದೀರಿ, ನಿಮಗೂ ಕೂಡ ಮನೆ ಮಕ್ಕಳು, ಗಂಡ, ಸಂಸಾರ ಎಲ್ಲ ಐತೆ. ಆ ಕುಟುಂಬದ ಜವಾಬ್ದಾರಿ ಜೊತೆಗೆ ಅಷ್ಟೇ ಧೈರ್ಯದಿಂದ ನೀವು ಬಂದು ನಿಮಗೂ ಒಪ್ಪಿಸಿರುವಂತ ಕೆಲಸ ನೀವೆಲ್ಲರೂ ಮಾಡಿದ್ದೀರಿ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ಉತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಇನ್ನೊಂದು ಬಾರಿ ನಾನು ಸಲ್ಲಿಸೋದಕ್ಕೆ ನಿಮಗೆ ಹೆಚ್ಚಾಯ್ತು. ಅಂಗನವಾಡಿ ಕಾರ್ಯಕರ್ತರಿಗೆ ಅರಿಯರ್ಸು, 2 ವರ್ಷದ ಅರಿಯರ್ಸು ಮತ್ತು ನಿಮ್ಮ 2000 ಹೆಚ್ಚಿಗೆ ಆಗಿರುವಂತ ಪೇಮೆಂಟ್ ಈಗ ಬಂದದೋ ಇಲ್ಲೋ ನಿಮ್ ಕೈ ಸೇರತ್ತೆ? ಎಷ್ಟು ಬಂದೈತೆ ಅಂದಾಜು ಒಬ್ಬೊಬ್ರಿಗೆ? 58,000 ಬಂದೈತೆ. ಅದನ್ನೆಲ್ಲ ತಕೊಂಡು ಖರ್ಚು ಮಾಡಿರೋ? ಏನ್ ಗಂಡನ ಕೈಯಾಗ ಕೊಟ್ಟಿರೋ? ಅದೇನ್ ಬಂದೈತಲ್ಲ, ಯಾಕಂದ್ರೆ ನಮ್ಮ ಸರ್ಕಾರ ಬಂದ್ಮೇಲೆ 2,000 ರೂಪಾಯಿ ನಿಮಗ್ ಜಾಸ್ತಿ ಮಾಡಿದೀವಿ. ಹೇಳಿದ ರೀತಿಯಲ್ಲಿ ಚಿಕ್ಕೋಡಿ ಪಾರ್ಲಿಮೆಂಟ್ ಏರಿಯಾದಲ್ಲಿ 7,500ಕ್ಕಿಂತ ಹೆಚ್ಚು ಎಲ್ಲ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಮತ್ತೆಲ್ಲ ಅಧಿಕಾರಿಗಳಿಗೆ ಒಂದು ಛತ್ರಿಯನ್ನ ನಾವು ಈಗ ನಿಮಗೆ ಕೊಡ್ತಾ ಇದ್ದೀವಿ. ಅದು ಕೂಡ ಇವತ್ತು ಈ ವಿಭಾಗದ ನಿಮ್ಗೆಲ್ರಿಗೂ ಕೊಡ್ತಾ ಇದ್ದೀವಿ. ಆಶಾ ಕಾರ್ಯಕರ್ತೆಯರು ಕೂಡ ಬರೇ ಅಂಗನವಾಡಿದ ಹೇಳಕತ್ತಾರ ವೈನಿ ನಮ್ದೇನು ಮಾತಾಡವಲ್ರು ಅಂತ ಹೇಳಿ ನೀವು ಕೂಡ ಬೇಜಾರು ಮಾಡ್ಕೋಬೇಡ್ರಿ. ಅವರು ಹೆಣ್ಮಕ್ಳ, ನಾನು ಹೆಣ್ಮಕ್ಳ, ನೀವು ಹೆಣ್ಮಕ್ಳ, ನಿಮ್ಮ ಇಲಾಖೆ ಬೇರೆ ಇರ್ಬೋದು, ಆದ್ರೆ ನಿಮ್ಮ ಏನೇ ಸಮಸ್ಯೆ ಇದ್ರು ನನ್ನ ಹತ್ರ ನೀವು ಹೇಳ್ಕೊಡ್ರಿ. ನಾನು ನಿಮ್ಮ ಸಂಬಂಧಪಟ್ಟಂತ ಸಚಿವರ ಹತ್ರ ಕೂಡ ಮಾತಾಡಿ ಅದನ್ನ ಸಾಲ್ವ್ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ. ಈಗ ಒಬ್ಬ ಮಿನಿಸ್ಟರ್ ಆಗಿ ಒಬ್ಬ ನೀವು ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹೆಲ್ಪರು, ಈ ಭೇದ ಭಾವ ಕೆಲಸದ ಪೂರ್ತಿ ನಾವೆಲ್ಲರೂ ಇರೋಣ, ಬಟ್ ನಾವೆಲ್ಲರೂ ಒಂದೇ ಕುಟುಂಬದವರು ಅಂತ ತಿಳ್ಕೊಂಡು ಯಾವಾಗ ಕೆಲಸ ಮಾಡ್ತೇವೆ ಅವಾಗ ಬಹಳ ಒಳ್ಳೆ ರೀತಿಯಿಂದ ನಾವು ರಿಸಲ್ಟ್ ತರಬಹುದು. ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದು ಒಂದು ಕರ್ನಾಟಕದಲ್ಲಿ ಆದರ್ಶ ಇಲಾಖೆ ಅಂತ ಹೇಳಿ ಗುರುತಾಗಬೇಕು. ಇಷ್ಟು ದಿವಸ ನಿಮ್ಮ ಕಡೆ ನೋಡೋ ದೃಷ್ಟಿಕೋನ, ನಿಮಗೆ ಮಾತಾಡುವಂಥದ್ದು, ನೀವು ಎಷ್ಟು ಕೆಲಸ ಮಾಡಿದ್ರು ನಿಮ್ಮನ್ನ ಬೈಯೋ ಅಂಥದ್ದು, ಅದ್ರ ಜೊತೆ ನೀವು ಹಂಗೆ ತಪ್ಪು ಮಾಡಿರೋ ಅಂಥದ್ದು, ಇದೆಲ್ಲಾನು ಕೂಡ ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬೇಕು ಈಗ ಮುಂದೆ. ಆ ರೀತಿಯಾಗಿ ನೀವೆಲ್ಲರೂ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ. ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವ ಪ್ರಸಾದ್ ಜೊಲ್ಲೆ ಮಾತನಾಡಿ ಕಾರ್ಯಕರ್ತರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಾರಿಯರ್ಸ್ ಅನ್ನ ಏನ್ ಅಂತೀವಿ, ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ನಮ್ಮ ನರ್ಸಸ್ ಇರ್ಬೋದು ಅಥವಾ ಆಶಾ ಕಾರ್ಯಕರ್ತರಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರಿರ್ಬೇಕು, ನೀವೆಲ್ಲರೂ ಕೂಡ ಏನು ಮನೆ ಮನೆಗೆ ಹೋಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ, ಅದಕ್ಕೆ ಎಷ್ಟು ಕೂಡ ನಾವು ಹೊಗಳಿದ್ರೆ ಅದು ಕಡಿಮೆನೆ ಅಂತ ಅನ್ಸುತ್ತೆ. ಅದ್ರಗೋಸ್ಕರ ಈ ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಏನು 7,000ಕ್ಕಿಂತನೂ ಜಾಸ್ತಿ ಜನ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸುವ ಒಂದು ನಿಟ್ಟಿನಿಂದ ಅವ್ರಿಗೆ ಸಹಾಯ ಆಗಬೇಕನ್ನೋ ಒಂದು ಉದ್ದೇಶದಿಂದ ನಾವು ಜೊಲ್ಲೆ ಉದ್ಯೋಗ ಸಮೂಹದಿಂದ ಏನಾದರೂ ಮಾಡಬೇಕಂತ ಅನ್ಕೊಂಡು ವಿಚಾರ ಮಾಡಿದಾಗ ಶಶಿಕಲಾ ಜೊಲ್ಲೆಜಿಯವರು ಮತ್ತು ಸಂಸದರಾದಂತಹ ಅಣ್ಣಾಸಾಬಣ್ಣ ಜೊಲ್ಲೆಜಿಯವರು ಜೊಲ್ಲೆ ಉದ್ಯೋಗ ಸಮೂಹದಿಂದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೀವಿ.
ಸುಮಾರು 1 ಲಕ್ಷಕ್ಕಿಂತಲೂ ಜಾಸ್ತಿ ಮಾಸ್ಕ್ ಗಳನ್ನ ಮತ್ತು ಸ್ಯಾನಿಟೈಸರ್ ಗಳನ್ನ ವಿತರಣೆ ಮಾಡಿದೀವಿ. ಈ ಸಂದರ್ಭದಲ್ಲಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಆಶಾ ಜ್ಯೋತಿ ವಿಶೇಷ ಮಕ್ಕಳ ಶಾಲೆಯ ಅಧ್ಯಕ್ಷ ಜ್ಯೋತಿ ಪ್ರಸಾದ್ ಜೊಲ್ಲೆ, ಬೀರೇಶ್ವರ್ ಸಂಸ್ಥೆ ಅಧ್ಯಕ್ಷ ಜಯಾನಂದ್ ಜಾಧವ್, ನಿರ್ದೇಶಕರಾದ ಅಪ್ಪಾ ಸಾಹೇಬ್ ಜೊಲ್ಲೆ, ಯಾಸಿನ್ ತಾಂಬೋಳಿ, ಜ್ಯೋತಿ ಸಂಸ್ಥೆ ಅಧ್ಯಕ್ಷ ಚಂದ್ರಕಾಂತ್ ಖೋತ್, ನಿರ್ದೇಶಕರಾದ ಕಲ್ಲಪ್ಪ ಜಾಧವ್, ಲಕ್ಷ್ಮಣ್ ಕಬಾಡೆ, ಸದಾಶಿವ್ ಕೊಕ್ಕನೆ, ಅನ್ವರ್ ದಾಡಿವಾಲೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸುಮಿತ್ರಾ ಡಿಬಿ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಜನಿಕಾಂತ್ ಪಾಂಗಂ, ಮನೋಹರ್ ಕುಪ್ಪಾನಟ್ಟಿ, ಕುಮಾರ್ ನಾಯಕ್, ಉಮೇಶ್ ಪೊದ್ದಾರ್, ಸುನೀಲ್ ಅಕ್ಕೋಳೆ, ಶಂಕರ್ ರೇಂದಾಳೆ ಹಾಗೂ ಯಕ್ಸಂಬ ಪಟ್ಟಣದ ಮುಖಂಡರು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು.